ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ಟರೆ ಮತ್ತೆ ಯಾರು ಇಲ್ಲ. ನೀವು ಜನರ ಹತ್ರ ಎಷ್ಟು ಹೋಗಿದೆ, ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ. ನಮಸ್ಕಾರ ವೀಕ್ಷಕರೇ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ. 2019 ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆಯವರು ಇಲ್ಲಿ ಬಹುಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಈ 5 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳು ಏನೇನು, ಅದೇ ರೀತಿ 2024 ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿಯ ಜನರು ಯಾರನ್ನ ಅಭ್ಯರ್ಥಿಯನ್ನಾಗಿ ಬಯಸ್ತಾ ಇದ್ದಾರೆ, ಅದರ ಜೊತೆಗೆ ಇಲ್ಲಿನ ಜನರಿಗೆ ಪಕ್ಷ ಮುಖ್ಯವಾಗಿ ಇರ್ತದ, ವ್ಯಕ್ತಿ ಮುಖ್ಯವಾಗಿರ್ತದ, ಇದೆಲ್ಲದರ ಕುರಿತು ಇಲ್ಲಿನ ಜನರ ಹತ್ರ ನಾವಿವತ್ತು ಮಾತಾಡ್ತೇವೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಲೋಕಸಮರ ಜನರ ಆಯ್ಕೆ ಯಾರು. ನಮಗೆ ಯಾರು ಕ್ಯಾಂಡಿಡೇಟ್ ಆಗಬೇಕಂತ ಹೇಳಿದರೆ ಯಾವುದೇ ಪಕ್ಷದವರು ಅಂತ ಹೇಳಲ್ಲ, ನಾನು ಪಕ್ಷಾತೀತ. ಯಾರು ಕ್ಯಾಂಡಿಡೇಟ್ ಅಂತ ಹೇಳಿದರೆ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡೋರು ಬೇಕು, ನಮ್ಮ ಕೆಲಸದ ನಮ್ಮ ಕ್ಷೇತ್ರ ಬಗ್ಗೆ ಕಾಳಜಿ ಇರೋರು ಬೇಕು. ಅದು ಬಿಟ್ಟು ನಮಗೆ ಆ ಪಕ್ಷ ಈ ಪಕ್ಷ ಅನ್ನೋದು ಬೇಕಾಗಿಲ್ಲ. ಯಾರೇ ಕ್ಯಾಂಡಿಡೇಟ್ ಆಗಿರಲಿ, ನಮ್ಮ ಜನರ ಬಗ್ಗೆ, ನಮ್ಮ ಇದರ ಬಗ್ಗೆ, ಯಾವುದು ಪರಿಸರದ ಬಗ್ಗೆ ಯಾರು ಕಾಳಜಿ ಇದೆ ಅವರಾಗಬೇಕು. ಸರ್, 5 ವರ್ಷದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಮತ್ತು ಪ್ರಸ್ತುತ ಇರುವ ಸಂಸದರು ಮಾಡಿರುವಂಥ ಕೆಲಸ ನಿಮಗೆ ತೃಪ್ತಿ ಕೊಟ್ಟಿದೆ? ನಿಜವಾಗಿ ಹೇಳಬೇಕು, ನಾನು ಸಂಸದರನ್ನು ನೋಡೇ ಇಲ್ಲ 5 ವರ್ಷದಲ್ಲಿ. ಆಯಿತು, ಆ ಕ್ಷೇತ್ರದಲ್ಲಿ ಅವರು ಇರೋದು ಡೆಲ್ಲಿಯಲ್ಲಿ, ಇಲ್ಲಿ ನೋಡೇ ಇಲ್ಲ. ಒಂದು ಕೆಲಸಗಳಂದರೆ ಏನು, ಕೆಲಸಗಳಂದರೆ ಏನಂತ ತಿಳ್ಕೊಂಡಿದ್ದಾರೆ ಅಂತೇಳಿದರೆ ರಸ್ತೆಯನ್ನು ಮಾತ್ರ ಕೆಲಸ ಅಂತ ತಿಳ್ಕೊಂಡಿದ್ದಾರೆ. ರಸ್ತೆ ಅನ್ನೋದು ಕೆಲಸ ಅಲ್ಲ, ಒಂದು ದೇಶ ಅಂತ ಹೇಳಿದರೆ ಆ ದೇಶದ ಜನ, ಅಲ್ಲಿನ ಬಿಲ್ಡಿಂಗ್ಗಳಾಗಲಿ ರಸ್ತೆಗಳಾಗಲಿ ಅಲ್ಲ, ಆ ದೇಶ. ಆ ದೇಶನ ಆ ದೇಶ ಅಂತ ಯಾಕೆ ಹೇಳ್ತೀವಿ, ಆ ಜನ ಡೆವಲಪ್ಮೆಂಟ್ ಆಗಿದೆ ನೋಡ್ಬೇಕು. ನಾವು ರಸ್ತೆ ಡೆವಲಪ್ಮೆಂಟ್ ಆಯಿತು, ರೈಲ್ವೇಸ್ ಡೆವಲಪ್ಮೆಂಟ್ ಆಯಿತು, ಇನ್ನೊಂದು ಡೆವಲಪ್ಮೆಂಟ್ ಆಯಿತು ಅಲ್ಲ, ಜನ ಡೆವಲಪ್ಮೆಂಟ್ ಆಗಿದೆ ನೋಡ್ಬೇಕು. ದೇಶ ಅಂದರೆ ನನ್ನ ಲೆಕ್ಕದಲ್ಲಿ ಜನ, ಬಿಲ್ಡಿಂಗ್ಗಳಾಗಲಿ, ರಸ್ತೆ ಆಗಲಿ, ರೈಲ್ ಆಗಲಿ ಅಲ್ಲ, ಜನ ಡೆವಲಪ್ಮೆಂಟ್ ಆದಾಗ ಮಾತ್ರ ಆ ಪರಿಸರ. ಅದರಿಂದ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಜನ ನಾ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ BJP ಹೇಳುವಂಥದ್ದು ಕಾರ್ಯಕರ್ತರ ಒಂದು ಪಕ್ಷ, ಅದಕ್ಕೆ ತುಂಬ ಬೆಳೆದಿದೆ, ಅದಕ್ಕೆ ಎದುರು ಯಾವುದು ಇಲ್ಲ. ಈ ಒಂದಷ್ಟು ಪಾರ್ಟಿಗಳು ಸೇರಿ ಅವರದ್ದು ಒಂದು ಏನೋ ಇಂಡಿಯಾ ಅಂತೇಳಿ ಗ್ರೂಪ್ ಮಾಡಿದರು ಕೂಡ, ಆದರೆ ನಮ್ಮನ್ನು ಎದುರಿಸುವ ಒಂದು ತಾಕತ್ತು, BJPನ ಎದುರಿಸುವ ತಾಕತ್ತು ಯಾರಿಗೂ ಇಲ್ಲ. ಮತ್ತು BJP ಬೆಳೆದಿರುವ ಪಕ್ಷ ಆದ್ದರಿಂದ, ಮತ್ತು ವಿನ್ನಿಂಗ್ ಯಾರು ನಿಂತರೂ ವಿನ್ ಆಗ್ತದೆ ಅಂತ ಹೇಳೋ ಒಂದು ಭರವಸೆ ಇರುವುದರಿಂದ ಆಕಾಂಕ್ಷಿಗಳು ತುಂಬ ಇದ್ದಾರೆ. ನಮ್ಮಲ್ಲಿ ಕೊಯಿಲಾಡಿ ಸುರೇಶ್ ನಾಯ್ಕರ್ ಇದ್ದಾರೆ, ಶೋಭಾ ಕರಂದ್ಲಾಜ್ ಇದ್ದಾರೆ, ಹಾಗೆ ಪ್ರಮೋದ್ ಮಧ್ವರಾಜರು ಮತ್ತು CT ರೈಯವರು ತುಂಬ ಜನ ಇದ್ದಾರೆ. ಯಾಕಂದರೆ ಅವರು ಆಕಾಂಕ್ಷೆ ಪಡುವಂಥದ್ದು ತಪ್ಪಲ್ಲ. ಆದರೆ ಇವತ್ತು ನಮ್ಮಲ್ಲಿ ಇರುವಂಥ ಸಿಟ್ಟಿಂಗ್ MP ಕಳೆದ 10 ವರ್ಷಗಳಿಂದ ಶೋಭಾ ಕರಂದ್ಲಾಜ್ ಇದ್ದಾರೆ. ಅವರು ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಆಗಲಿ ಅಥವಾ ನಮ್ಮ ಬೇರೆ ಬೇರೆ ನಗರೋತ್ಥಾನ ಆಗಲಿ, ಬೇರೆ ಎಲ್ಲ ಕಾರ್ಯಗಳಲ್ಲಿ ಕೂಡ ಅವರು ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಮೇಲೆ ಇರುವಂಥದ್ದೇನೆಂದರೆ ಕ್ಷೇತ್ರಕ್ಕೆ ಬರುವಂಥದ್ದು ಕಡಿಮೆ ಅಂತೇಳಿ. ಆದರೆ ಒಂದು ನಾನು ಹೇಳ್ತೇನೆ, ಬಹುಶಃ ಬೇರೆ ಎಲ್ಲ MPಗಳು ಆಫೀಸಿಗೆ ಬಂದು ಮಾಡುವಂಥ ಕೆಲಸವನ್ನು ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡೇ ಅವರು ಮಾಡಿದ ಕೆಲಸವನ್ನು ಒಂದು ಫೋನಲ್ಲೇ ಮಾಡಿ ತೀರ್ಸ್ತಾರೆ. ಮತ್ತು ಕ್ಷೇತ್ರದಲ್ಲಿ MLಗಳಿಗೆ ತುಂಬ ಇಂಪಾರ್ಟೆನ್ಸ್, ಅವ್ರ ಹತ್ರನೇ ಕೆಲಸ. ಸಣ್ಣ ತಾಲೂಕು ಆಫೀಸಿಂದಾಗಲಿ, ನಮ್ಮ ಯಾವುದು ಪಂಚಾಯತ್ ಆಫೀಸ್ಗಳಲ್ಲಿ MLಗಳು ಪ್ರಾಮುಖ್ಯತೆ, MPಗಳಿಗೆ ಪ್ರಾಮುಖ್ಯತೆ ಕಡಿಮೆ. ಆದರೆ ಬೇರೆ ಅವರ ಏನು ವಿಚಾರಗಳಿದ್ದಾವೆ, ಯಾವುದೇ DCಗಳಿರಲಿ ಅಥವಾ ಇನ್ನೊಂದು ಅಧಿಕಾರಿಗಳಿರಲಿ, ಅವರಿಗೆ ನೇರವಾಗಿ ಫೋನ್ನಲ್ಲೇ ಅವರು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಬಂದು ಹೋಗುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಅವರು ಬರಲಿಲ್ಲ ಹೋಗಲಿಲ್ಲ ಅಂತ ಹೇಳುವಂಥದ್ದು ನನ್ನ ಮಟ್ಟಿಗೆ ಸರಿಯಲ್ಲ. ಅದು ಯಾರು ಸೂಕ್ತ ಅಂತ ಹೇಳಲಿಕ್ಕಿಂತ ಯಾರು ಅಭಿವೃದ್ಧಿ ಮಾಡ್ತಾರೆ ಅವರೇ ಸೂಕ್ತ ಆಗ್ತಾರೆ. ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಹೇಗೆ ಉಂಟಂತ ಗೊತ್ತಿಲ್ಲ, ಬಟ್ ಫೇವರಾಗಿ ಅಂತ ನಮಗೆ ಯಾರೂ ಇಲ್ಲ. ಯಾಕಂತ ಹೇಳಿದರೆ ಎಲ್ಲ ಜನಪ್ರತಿನಿಧಿಗಳು ಬಂದರೆ ಎಲ್ಲ ಅವರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಆದರೆ ಈ 5 ವರ್ಷದಲ್ಲಿ ಇದ್ದಂಥ MP ಇಲ್ಲೇನು ಮಾಡಲಿಲ್ಲ ಅಂತ ಒಂದು ನಿರೀಕ್ಷೆ ಇತ್ತು, ಮಾಡ್ತಾರಂತ, ಆದರೆ ಏನು ಮಾಡಲಿಲ್ಲ. ನೆಕ್ಸ್ಟ್ ಯಾರಾದರೂ ಬರ್ತಾರೆ ಅವ್ರು ಅಭಿವೃದ್ಧಿ ಮಾಡ್ತಾರಂತ ಎಣಿಸ್ಕೊಂಡಿದ್ದೇವೆ. ಅದು ಪ್ರತಿ ವರ್ಷ ಸಹ ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಸಹ ನಾವು ಎಣಿಸ್ತೇವೆ, ಅದೇ ಆಗ್ತಾ ಉಂಟು ಬಿಟ್ಟರೆ ಮತ್ತೆ ಅಭಿವೃದ್ಧಿ ಅಂತ ಯಾರೂ ಇಲ್ಲ. ಈಗ ಇಲ್ಲಿ ಹೈವೇ ಆಗಿರ್ಬೋದು, ಇದು ಇಲ್ಲಿ ನಿಂತು ಸುಮಾರು ವರ್ಷ ಆಯಿತು.
ಆದರೂ ಅದು ಆಗ್ತಾ ಇಲ್ಲ, ಅದು ಆಗಬೇಕಿತ್ತು. ಬಟ್ ಅದೇ ಹೇಳೋದಲ್ಲ, ಯಾವುದು ಜನಪ್ರತಿನಿಧಿ ಅದಕ್ಕೋಸ್ಕರ ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನು ಮುಗಿಸ್ಬೇಕು ಬಿಟ್ಟರೆ ಯಾರೂ ಮುಗಿಸ್ತಾ ಇಲ್ಲ, ಬೇರೆಯೇ ಅವರದ್ದೇ ಲೋಕದಲ್ಲಿ ಅವರದ್ದೇ ಇದರಲ್ಲಿದ್ದಾರೆ. ಸೊ ಹಾಗಾಗಿ ಬಂದು ಯಾರು ಬರ್ತಾರೆ ಅವರು ಅಭಿವೃದ್ಧಿ ಮಾಡಬೇಕಂತ ನಮ್ಮ ಆಸೆ, ನಿರೀಕ್ಷೆ ಅಂತ ಯಾರಿಲ್ಲ, ಯಾರು ಬರ್ತಾರೆ ಅವ್ರು ಒಳ್ಳೆಯದು ಕೆಲಸ ಮಾಡಬೇಕಂತ ಆಸೆ. ಹಾಂ, ಕಾಮನ್ ಮ್ಯಾನ್ ಆಗಿ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಹೇಳುವುದಾದರೆ ಇಲ್ಲಿ ಉದ್ಯೋಗ ಸಮಸ್ಯೆ ಗ್ಯಾರಂಟಿ ಉಂಟು. ಯಾಕಂತ ಹೇಳಿದರೆ ಇಲ್ಲಿ ಶಿಕ್ಷಣ ಕ್ಷೇತ್ರ ಇದು ಅಭಿವೃದ್ಧಿ ಹೊಂದಿದ ಕ್ಷೇತ್ರ, ಉಡುಪಿ ಜಿಲ್ಲೆ ಹೇಳಿದರೆ ಟಾಪ್ 1 SSLC PUC ಆಗಿರಲಿ. ಆದರೆ ಇಲ್ಲಿಂದ ಕೆಲಸಕ್ಕೆ ಹೋಗೋರು ಬೆಂಗಳೂರಲ್ಲಿ 10,000-12,000 ದುಡಿಬೇಕು. ಅವರು ಇಲ್ಲಿ ಅಪ್ಪ ಅಮ್ಮನನ್ನು ಬಿಟ್ಟು ಬೆಂಗಳೂರು ಮೈಸೂರು ಹುಬ್ಳಿ ಪುಣೆ ಅಂತ ಹೋದರೆ ಇಲ್ಲಿ ಅವರು ಇಲ್ಲಿ ಅಪ್ಪ ಅಮ್ಮನಿಗೆ ಕಷ್ಟ. ಹಾಗಾಗಿ ನಾನೆಂತ ಹೇಳೋದಾದರೆ ಇಲ್ಲಿ ಖಾಲಿ ನೀವು ಹಾಸ್ಪಿಟಲ್ ಮಾಡಲಿಕ್ಕಿಂತ ಇದೇ ಹಾಸ್ಪಿಟಲಲ್ಲಿ ಪಾಪ ಲೋಕಲ್ ಜನ ದುಡಿತಾ ಇದ್ದಾರೆ. ಆದರೆ ನೀವು ITBT ಅಂತಾನೆ, ಇಂಜಿನಿಯರ್ ಆದವರೆ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ತನ್ನಿ, ITI ಆದವರಿಗೆ ಸಾಫ್ಟ್ವೇರ್ ಇಂಡಸ್ಟ್ರಿ ತನ್ನಿ, ಆಗ ಸ್ವಲ್ಪ ಕೆಲಸ ಆದರೆ ಆಗ್ತದೆ. ಅಥವಾ ಸರ್ಕಾರ ಈಗ ಹೇಳೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ನಾರ್ತ್ ಕರ್ನಾಟಕ ನಿಮ್ಮ ಉತ್ತರ ಭಾರತ ಅಲ್ಲಿಯವರೇ ಬರ್ತಾರೆ ಬಿಟ್ಟರೆ ಯಾಕೆ ಇಲ್ಲಿ ಉಡುಪಿಯವರನ್ನೇ ಇಲ್ಲ ಅಂತ ಹೇಳಿದರೆ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಒಂದು ಪ್ರಿಪೇರ್ ಮಾಡಲಿಕ್ಕೆ ಟ್ರೈನಿಂಗ್ ಸೆಂಟರ್ ಇಲ್ಲ, ಗೌರ್ಮೆಂಟ್ ಅದನ್ನೇ ಅಲಾಟ್ ಮಾಡಿ. ಆಗ ಸ್ವಲ್ಪ ಇಲ್ಲಿ ಕೂಡ IAS IPS PDO FDA ಆ ಥರದ್ದೆಲ್ಲ ಒಂದು ವ್ಯಕ್ತಿಗಳು ಬರ್ತಾರೆ. ಸೊ ಹಾಗಾಗಿ ಒಂದು ಉದ್ಯೋಗದ ಸಮಸ್ಯೆ, ಮತ್ತೊಂದು ಅಂತೇಳಿ ಮೂಲಭೂತ ಸೌಕರ್ಯ. ಇಲ್ಲಿ ಯಾವುದೇ ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಇಲ್ಲಿ ಹೈವೇಲ್ಲೇ ಆಗಿರ್ಬೋದು, ಒಂದೊಂದು ಬಸ್ ಸ್ಟ್ಯಾಂಡ್ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಸೊ ಸಾರ್ವಜನಿಕರು ತುಂಬ ತೊಂದರೆ ಆಗ್ತದೆ ಮೂಲಭೂತ ಸೌಕರ್ಯ. ಈ ರಸ್ತೆ ಎಲ್ಲ ಆದರೆ ಅದಕ್ಕೆ ಸರಿ ಕಟ್ಟು ಸ್ಟ್ರೀಟ್ ಲೈಟ್ ಇಲ್ಲ. ಈ ಮುನ್ಸಿಪಾಲ್ಟಿಯಲ್ಲೇ ಏರಿಯಾ ಆಗಿರ್ಬೋದು, ನಾವು ಪರ್ಕಳದಲ್ಲೇ ಆಗಿರ್ಬೋದು, ತುಂಬ ಸ್ಟ್ರೀಟ್ ಲೈಟ್ ಸಮಸ್ಯೆ ಇದೆ. ಕೇಳಿದರೆ ನಮಗೆ ಅಲಾಟ್ ಆಗ್ತಾ ಇಲ್ಲ, ಮಾಡಬಾರ್ದು, ರಿಪೇರಿ ಮಾಡಿದ ಅದನ್ನೇ ರಿಪೇರಿ ಮಾಡಬೇಕು ಹೇಳ್ತಾರೆ. ಸೊ ನಾವು ಕಟ್ಟಿದ ಟ್ಯಾಕ್ಸಿಗೆ ನಮಗೆ ಒಂದು ಮೂಲಭೂತ ಸೌಕರ್ಯ ಕೊಡದಿದ್ದರೆ ನಾವು ಹೇಗೆ ಇವರನ್ನು ಆರಿಸೋದು? ಸೊ ಕಷ್ಟ ಆಗ್ತದೆ. ಸೊ ಹಾಗಾಗಿ ಇಂಥ ಸಮಸ್ಯೆಗಳೆಲ್ಲ ಇದ್ದಾಗ ಅದಕ್ಕೆ ಒಂದು ಸೂಕ್ತವಾದ ಪರಿಹಾರ ಕೊಡಬೇಕಂತ ನಮ್ಮ ಒಂದು ಅಭಿಪ್ರಾಯ. ಬಹುಶಃ ನಾವು ಹೇಳಬೇಕಂತ ಹೇಳಿದರೆ ಈ ಬಾರಿ ನಮ್ಮ ಲೋಕಸಭಾ ಚುನಾವಣೆ ಬರ್ತಾ ಇದೆ ಹತ್ತಿರ. ನಮ್ಮ ಸಂಸದರು, ಮಹಿಳಾ ಸಂಸದರಾಗಿರೋ ಉಡುಪಿ ಚಿಕ್ಕಮಗಳೂರು ಶೋಭಕ್ಕ, ಅವರು ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಹಿನ್ನಡೆ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈಗಾಗಲೇ ನಮಗೆ ಕಣ್ಮುಂದೆ ಸಂತೆಗೆಟ್ಟೆಯ ಒಂದು ಸೇತುವೆ ಅದು ಬಾಕಿ ಇದೆ. ಹಾಗೆ ನಮ್ಮ ಇಲ್ಲಿಯೇ ಪರ್ಕಳದಲ್ಲಿ ನೋಡೋದಾದರೆ ಪರ್ಕಳೆಯ ರಾಷ್ಟ್ರೀಯ ಹೆದ್ದಾರಿ ಕೂಡ ಬಾಕಿ ಇದೆ, ಕೆಲಸ ಅರ್ಧದಲ್ಲಿ ಕುಂಠಿತ ಆಗಿದೆ. ಅದೇ ರೀತಿ ನಮ್ಮ ರೈಲ್ವೆ ಸ್ಟೇಷನ್ನ ಬ್ರಿಡ್ಜ್, ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಒಂದು 10 ವರ್ಷ ಬೇಕು ಅವರಿಗೆ, ನಾವು ಪ್ರಶ್ನೆ ಮಾಡಬೇಕು. ಅದೇ ರೀತಿಯಲ್ಲಿ ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ನಾನು ಹೇಳಬೇಕಾದ್ರೆ ನಮ್ಮ ಮಲ್ಪೆಯಲ್ಲಿ ಒಂದು ಬಂದರು ಬರ್ತಿತ್ತು, ಅದನ್ನೆಲ್ಲ ವ್ಯವಸ್ಥಿತವಾಗಿ ಬೈಂದೂರಿಗೆ ಅದನ್ನು ಶಿಫ್ಟ್ ಮಾಡಿದೆ. ಅಲ್ಲಿ ಕೂಡ ಯಾವುದೇ ರೀತಿಯ ಕಾಮಗಾರಿ ಆಗಲಿಲ್ಲ. ಮತ್ತು ಬೈಂದೂರಿನಲ್ಲಿ ಸಣ್ಣ ಲಘು ವಿಮಾನ ನಿಲ್ಲುವಂತಹ ಒತ್ತಿನೇಣೆ ಪ್ರದೇಶದಲ್ಲಿ ಆಗುವಂಥದ್ದಿತ್ತು, ಅದು ಕೂಡ ನೆಗೆದು ಬಿದ್ದಿದೆ. ಮತ್ತು ನಾನು ಉಡುಪಿಯ ರೈಲ್ವೆ ನಿಲ್ದಾಣ ಅಂದರೆ ಈಗಾಗಲೇ ವಿದ್ಯುತ್ಕರಣ ಮಾಡಿದ್ದಾರೆ ಅಷ್ಟೇ, ಹೊಸ ಹೊಸ ರೈಲು ಬರಲಿಕ್ಕೆ ಅಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಮಾತ್ರ ಇರೋದು, ಹೊರತು ಇನ್ನೊಂದು ಪ್ಲ್ಯಾಟ್ಫಾರ್ಮಲ್ಲಿ ಮಳೆಗಾಲದಲ್ಲಿ ನಿಲ್ಲುವಂತಹ ಸೂಕ್ತ ವ್ಯವಸ್ಥೆ, ಎಲ್ಲ ಬೋಗಿಗಳು ನಿಲ್ಲುವಂತಹ ದೊಡ್ಡ ಮಟ್ಟದ ಪ್ಲ್ಯಾಟ್ಫಾರ್ಮ್ ಇಲ್ಲ. ಹೀಗಿರುವಾಗ ಕೆಲವೊಮ್ಮೆ ರೈಲು ಮಧ್ಯದಲ್ಲಿ ಕೂಡ ನಿಲ್ತದೆ, ಇದು ನಾವು ಕಣ್ಣಾರೆ ಅನುಭವವಾದದ್ದು. ಬಹುಶಃ ಅಲ್ಲಿ ಕೂಡ ಡೆವಲಪ್ಮೆಂಟ್ ಇದು ಆಗಬೇಕು. ಈ ನಿಟ್ಟಿನಲ್ಲಿ ಈಗ 24ರ ಒಂದು ನಮ್ಮ ಸ್ಪರ್ಧೆ ಇದೆ, ಯಾವುದಂತ ಹೇಳಿದರೆ ಚುನಾವಣೆ ಲೋಕಸಭಾ ಬರ್ತಾ ಇದೆ, ಹತ್ತಿರದಲ್ಲಿ ಒಳ್ಳೆಯ ಕ್ಯಾಂಡಿಡೇಟ್ಗಳು ಆಯ್ಕೆ ಆಗಬೇಕು. ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ನಾವು ಮಾತುಕತೆ ಮಾಡಿದ್ದೆ, ನಮ್ಮ ಪಕ್ಷಕ್ಕೆ ಬರ್ತಾರಂತ ಒಲವಿದೆ. ಆದರೆ ನೋಡಬೇಕು, ಯಾಕೆಂದರೆ ಈಗ ಅವರು ಪ್ರತಿಪಕ್ಷದಲ್ಲಿ ಇದ್ದರೂ ಕೂಡ ಅವರ ಕಾರ್ಯಚಟುವಟಿಕೆಯನ್ನು ಹೈಕಮಾಂಡ್ ಗಮನಿಸಬೇಕು. ಯಾಕಂದರೆ ಅವರು ಈ ಹಿಂದೆ ಜನತಾ ಪರಿವಾರದಿಂದ ಬಂದರೂ ಕೂಡ, ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ, ನೆಕ್ಸ್ಟ್ ಈಗ ಅವರು BJPಯಲ್ಲಿ ಇರ್ಬೋದು, ಆದರೂ ಕೂಡ ಅವರನ್ನು ಮತ್ತೆ ಎಂದೇ 8 ಕ್ಷೇತ್ರಗಳಲ್ಲಿ ಗುರುತಿರುವುದು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮಾತ್ರ, ಅವರನ್ನು ಕೂಡ ನಮ್ಮ ಪಕ್ಷಕ್ಕೆ ಕರೆದುಕೊಂಡು ಬಂದು ವ್ಯವಸ್ಥಿತವಾಗಿ ಅವರಿಗೊಂದು ಸೂಕ್ತ ಸ್ಥಾನಮಾನ ಸಿಕ್ಕಿದರೆ, ಯಾಕಂತೇಳಿದರೆ ಅವರು ಒಳ್ಳೆಯ ಕೆಲಸ ಮಾಡುವವರು. ಹಾಗಾಗಿ ಮತ್ತು ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಮತ್ತೆ ಪರಿಚಯ ಇದ್ದವರು, ಈ ಭಾಗದಲ್ಲಿಯೂ ಕೂಡ ಒಳ್ಳೆಯ ಅವರಿಗೆ ಇದಿದೆ ಅಂದರೆ ಹೆಸರಿದೆ ಕೆಲಸ ಮಾಡಿದ್ದಾರೆ ಅಂದರೆ. ಏಕೆಂದರೆ ಬಂದರು ಪ್ರದೇಶವನ್ನು ಡೆವಲಪ್ಮೆಂಟ್ ಹೆಚ್ಚಿನ ಪ್ರದೇಶವನ್ನು ಅವರೇ ಮಾಡಿದ್ದು, ಹಾಗಿರುವಾಗ ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಈ ಬಾರಿ ಪ್ರಮೋದ್ ಮಂಜುರಾಜ್ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು BJPಗೆ ಹೋಗಿರ್ಬೋದು, ಅಲ್ಲಿ ಕೂಡ ಅವರು ಆಕಾಂಕ್ಷಿಯಾಗಿದ್ದಾರೆ. ಇಲ್ಲಿ ಅವರಿಗೆ ಉಸಿರುಗಟ್ಟುವ ಪರಿಸ್ಥಿತಿ ಅಂತಂದು ಹೇಳಿದರು, ಆದರೆ ಅಲ್ಲಿ ಉಸಿರುಗಟ್ಟುತ್ತಾ ಈಗ ಇದೆ ಅಂತ ನಮಗೆ ಕಾಣ್ತದೆ. ಯಾಕೆಂದರೆ ಇಲ್ಲಿ ಶೋಭಾ ಕರಂದ್ಲಾಜೆಯವರು ಕೂಡ ಸ್ಪರ್ಧೆಯಲ್ಲಿ ಇದ್ದಾರೆ, ಹಾಗಾಗಿ ಅಲ್ಲಿ ಕೂಡ ಅವರಿಗೆ ಉಸಿರುಗಟ್ಟುವ ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಮಹಾಪೈಪೋಟಿ ಆಗ್ಬೋದು, ಯಾಕಂದರೆ 8 ಕ್ಷೇತ್ರಗಳಲ್ಲಿ ಕೂಡ ಪರಿಚಯಸ್ಥರೇ ಆಗಿರಬೇಕು, ಮತ್ತು ಕೆಲಸ ಮಾಡೋರು ಬೇಕು. ಕಾಂಗ್ರೆಸ್ನಲ್ಲಿ ಹೊಸ ಮುಖಗಳನ್ನು ಕೂಡ ಕಾಣುವರಿದ್ದಾರೆ, ಯಾಕಂದರೆ ಮರೋಳಿ ಅವರು ಕೂಡ ಇದ್ದಾರೆ, ಅವರು ಬಹಳ ಎಜುಕೇಟೆಡ್ ಮತ್ತು ವೆಲ್ ಅಡ್ವೊಕೇಟ್ ಕೂಡ, ಅವರು ಕೂಡ ಸ್ಪರ್ಧೆಯಲ್ಲಿದ್ದಾರೆ. ನೋಡಬೇಕು ಯಾವ ರೀತಿಯಲ್ಲಿ ಕೊನೆಯ ಗಳಿಗೆಯಲ್ಲಿ ಸೀಟು ಹಂಚಿಕೆ ಆಗ್ತದೆ ಅಂತ ನೋಡಬೇಕಾಗ್ತದೆ. ಯಾಕಂದರೆ ಈ ಬಾರಿ ಕೇವಲ ಧರ್ಮದ ವಿಷಯದಲ್ಲಿ ಮಾತ್ರ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ನಾವು ಲೆಕ್ಕಾಚಾರ ಮಾಡೋದರ ಜೊತೆಗೆ
ಅಭಿವೃದ್ಧಿ ಕೆಲಸ ಮಾಡುವವರನ್ನು ಕೂಡ ನಾವು ಆರಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಎರಡೂ ಪಕ್ಷಗಳ ಪೈಪೋಟಿ ಇರುವುದು ಸಹಜ. ಶೋಭಾ ಕರಂದ್ಲಾಜೆ ಅಂದರೆ ಅವರು ಒಂದು ಲೇಡಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ, ತುಂಬ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸೊ ನನಗೆ ಅವರು ಎಲೆಕ್ಷನಲ್ಲಿ ವಿನ್ ಆಗುತ್ತೆ ತೃಪ್ತಿ. ಇವಾಗ ಅವರು ಎಂ ಪಿ ಆಗಿದ್ದಾರೆ ನೆಕ್ಸ್ಟ್. ಓಕೆ ಹಾಂ, ಬೇರೆ ಪ್ರಮೋದ್ ಮಧ್ವರಾಜ್ ಬಂದರು. ಓಕೆ ಅದೇ ನಿಮ್ಮ ಪ್ರಕಾರ ಹೇಳ್ತೀರ ಅಂದರೆ ಮಹಿಳೆಯೇ ಬರಬೇಕು ಅಂತ ಹೇಳಿ. ಹಾಂ, ಹಾಗೆ ಅಂದರೆ ಅವರು ತುಂಬ ಕೆಲಸ ಒಳ್ಳೆ ಮಾಡ್ತಾರೆ ಮತ್ತು ತುಂಬ ಕಡೆ ಇದು ಮಾಡ್ತಿದ್ದಾರಲ್ಲ, ಸೊ ಅವ್ರು ಬಂದರೆ ಓಕೆ ಅಂತ. ಈ ಧರ್ಮದ ಗಲಾಟೆ ಒಂದು, ಎರಡನೇದು ನಾನು ಮುಂದೆ ಪಾರ್ಟಿಯಲ್ಲಿ ಹೊಡೆದಾಟ, ಎಲ್ಲ ಪಾರ್ಟಿಯಲ್ಲಿ ಇದ್ದದ್ದೇ. ಸದ್ಯಕ್ಕೆ ಇಲ್ಲಿ ಇರೋದು ಈಗ ಶೋಭಾ ಕರಂದ್ಲಾಜೆ. ಅದರ ಮೊದಲು ಇಲ್ಲಿ ಈಗ ಏನು ಹೇಳಿದರೆ ನೀವು ನಿಂತರೆ ಸಹ ಇಲ್ಲಿ ಇವಾಗ ಎಟ್ ಪ್ರೆಸೆಂಟ್ ಬಿ ಜೆ ಪಿ ವಿನ್ ಆಗುತ್ತೆ. ಯಾಕಂತ ಹೇಳಿದರೆ ಅವ್ರದ್ದು ಈಗ ಮುಂದಿದ್ದು ದೇಶದಲ್ಲಿ ಅಭಿವೃದ್ಧಿಗಳು ಮತ್ತು ಅವರು ಏನು ಹೇಳಿದ್ದಾರೆ ಸೆಂಟ್ರಲಲ್ಲಿ ಮೊದಲು ಏನು ಹೇಳಿದ್ದಾರೆ ಅದನ್ನು ಸಾಧಾರಣ ಮಟ್ಟ 99% ರೀಚ್ ಆಗಿದೆ ಜನರಿಗೆ. ಎರಡನೇದು ಇಲ್ಲಿ ಈಗ ಗಲಾಟೆ ಸೀಟಿಗೋಸ್ಕರ, ಒಂದು ಕೊಯ್ಲಾಡಿ ಸುರೇಶ್ ನಾಯಕರು ಮುಂಚೂಣಿಯಲ್ಲಿ, ಎರಡನೇದು ಪ್ರಮೋದ್ ಮಾಧವರಾಜು, ಮೂರನೆಯದು ಶೋಭಾ ನಾನೇ ಇಲ್ಲಿ ನಿಲ್ತೇನೆ ಅಂತ. ಹೌದಲ್ಲ, ನಾನು ಈ ಸೀಟ್ ಬಿಟ್ಟು ಕೊಡಲ್ಲ, ಅಲ್ಲಿ ಅವರದ್ರಲ್ಲಿ ಫೈವ್ ಪೋಟಿ ಇದೆ. ಇದು ಎಲ್ಲವನ್ನು ಬಿಟ್ಟು ಧರ್ಮದಲ್ಲಿ ಗಲಾಟೆ ಮಾಡೋದ್ರಿಂದ ನಮ್ಮದು ಈಗ ಪೇಜಾವರ ಶ್ರೀಗಳಿಗೆ ಸೀಟ್ ಕೊಡಬೇಕು. ಧರ್ಮದಲ್ಲಿ ಈಗ ಈ ರಾಜಕಾರಣಿಗಳು ಅಸಮಂಜಸ ಆಗಿ ಅವರ ಆಗುವುದಿಲ್ಲ ಹೇಳಿ ಗಲಾಟೆ ಮಾಡಿಕೊಂಡ್ರೆ ಅಲ್ಲಿ ಧರ್ಮ ಗುರುಗಳನ್ನು ಆಯ್ಕೆ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿಯೊಬ್ಬರು ಬರೋದು ಅಲ್ಲಿಗೆ ಬಂದು ಅವರ ಕಾಲಿಡಿದು ಅವರಿಂದ ಓಟ್ ಉಂಟು ಹೇಳಿ ಓಟ್ ಬ್ಯಾಂಕ್. ಈಗಿನ ಕಾಲದಲ್ಲಿ ಅವರು ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಕಮ್ಯುನಿಟಿ ಇರ್ಬೋದು, ಈಗ ಸದ್ಯದ ಪ್ರಕಾರಕ್ಕೆ ನಮ್ಮಲ್ಲಿ ನನ್ನ ಪ್ರಕಾರ ಸೀಟ್ ಕೊಡೋದಾದರೆ ಪೇಜಾವರಿಗಳಿಗೆ ಶ್ರೀಗೆ ಸೀಟ್ ಕೊಟ್ಟರೆ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗ್ತಾರೆ ಅವರು. ಯಾಕಂದರೆ ಧರ್ಮದಲ್ಲಿ ತಾರತಮ್ಯ ಇಲ್ಲ ಅವರಲ್ಲಿ. ಅಲ್ಲಿ ಯಾರು ಬಂದರೂ ಅನ್ನದಾಸೋಹ ಏನಿದೆ, ದೇವರ ಹತ್ರ ಜಾತಿ ಇಲ್ಲ, ಜಾತಿ ನಾವು ಮಾಡಿಕೊಂಡದ್ದು. ದೇವರ ಹತ್ರ ಧರ್ಮನೂ ಇಲ್ಲ, ಧರ್ಮ ನಾವು ಮಾಡಿಕೊಂಡದ್ದು, ಆಚರಣೆ ಮೇಲೆ ಹೋಗುತ್ತೆ. ಅದು ಅವರಿಗೆ ಸರಿಯಾಗಿ ಗೊತ್ತಿದೆ. ಎಲ್ಲ ಆ ಊರಿನಲ್ಲಿ ಈಗ ಮುಸ್ಲಿಮರು ಜಾಸ್ತಿ ಇದ್ದರೆ ಮುಸ್ಲಿಮ್ ಮುಖಂಡರು, ಕ್ರಿಶ್ಚಿಯನ್ರು ಜಾಸ್ತಿ ಇದ್ದರೆ ಅವರ ಮುಖಂಡರನ್ನು ಆಯ್ಕೆ ಮಾಡಿಕೊಂಡು ಈ ಸ್ವಾರ್ಥಿಗಳು ಅಂತ ಇರ್ತಾರೆ. ನಾನು ಮುಂದೆ ತಾನು ಮುಂದೆ ಅಲ್ಲಿ ಒಂದು ಸ್ವಾರ್ಥ ಇರುತ್ತೆ. ಯಾಕಂದರೆ ಅವರಲ್ಲಿ ಒಮ್ಮತ ಇರುವುದಿಲ್ಲ. ಅಲ್ಲಿ ಮತ್ತೆ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಓಟಿನಾಗ ಓಟು ಸ್ಪ್ಲಿಟ್ ಆಗಿ ಯಾರೋ ಒಬ್ಬ ಮೂರನೇವನಿಗೆ ಲಾಭ ಆಗುತ್ತೆ. ಇಬ್ಬರು ರಾಜಿ ಮಾಡಿಕೊಳ್ಳಲ್ಲ, ಅವರು ಮೂರನೇವನು ಲಾಭ ತಗೋತಾನೆ. ಅದಕ್ಕೆ ಪೂರ್ಣ ಇವರಿಗೆ ವಿರಾಮ ಹಾಕಿಕೊಂಡು ಎಲ್ಲೆಲ್ಲಿ ಧರ್ಮಗಳು ಜಾಸ್ತಿ ಪ್ರಚಾರದಲ್ಲಿ ಇದ್ದಾರೆ, ಯಾರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ನಿಲ್ಲಿಸಿ ಈ ದೇಶವನ್ನು ಮೋದಿಯವರಿಗೆ ಕೈ ಬಲಪಡಿಸಲಿಕ್ಕೆ ಅವರೇ ಸಮರ್ಥರು ಹೇಳ್ತೇನೆ ನಾನು. ನಾನು ಯಾವ ಕ್ಯಾಂಡಿಡೇಟಿಗೂ ನಾನು ರೆಕಮೆಂಡ್ ಅಂತ ಹೇಳಲ್ಲ. ಯಾಕಂದರೆ ಅವರಲ್ಲಿ ಭಿನ್ನಾಭಿಪ್ರಾಯ ಜಾಸ್ತಿ ಇದೆ. ನಾನು 30 ವರ್ಷದಿಂದ ಕೆಲಸ ಮಾಡಿದ್ದೇನೆ, ನಾನು 10 ವರ್ಷದಿಂದ ಸಂಸದನಾಗಿದ್ದೇನೆ. ಹೌದು, ಸಂಸದನಾಗಿದ್ದು ನಾನು ಏನು ಮಾಡಿದ್ದೇನೆ? ನೀವು ಜನರ ಹತ್ರ ಎಷ್ಟು ಹೋಗಿದ್ದೀರಿ? ಜನ ನಿಮ್ಮ ಹತ್ರ ಬರೋದು ಮೇಯ್ನ್ ಅಲ್ಲ, ನೀವು ಜನರ ಹತ್ರ ಎಷ್ಟು ಹೋಗಿದ್ದೀರಿ ಇಲೆಕ್ಟ್ ಆದ ನಂತರ? ಇಲೆಕ್ಟ್ ಆಗುವ ಮೊದಲು ನೀವು ಎಷ್ಟು ಹೋಗ್ತಾ ಇದ್ದೀರಿ? ಇಲೆಕ್ಟ್ ಆದ ನಂತರ ನೀವು ಜನರ ಹತ್ರ ಎಷ್ಟು ರೀಚ್ ಆಗ್ತಾ ಇದ್ದೀರಾ? ಇಲ್ಲ, ಇಲೆಕ್ಟ್ ಆದಮೇಲೆ ಯಾವನು ಹೋಗಲ್ಲ, ನಾವೇ ಅವ್ರ ಹತ್ರ ಹೋಗಬೇಕು. ಅಲ್ಲಿ ಎಸ್ಕಾಟು, ಪೊಲೀಸು ಅವರು ಬರುವ ಟೈಮ್ನಲ್ಲಿ ಬ್ಯುಸಿ ಇರ್ತಾರೆ. ನಮಗೆ ಕಾರ್ಯಕ್ರಮಗಳು ಇರುತ್ತೆ, ಮಾತಾಡಲಿಕ್ಕೆ ಪುರುಸೊತ್ತಿಲ್ಲ. ಒಂದು ಕೊಟ್ಟರೆ ಅದನ್ನು ಮತ್ತೆ ರಿಪ್ಲೈ ಬರುವುದಿಲ್ಲ ಸದ್ಯಕ್ಕೆ. ಮತ್ತೆ ನಾವು ಪುನಃ ಹೋರಾಟ ನಮ್ಮಂದ ಸಾಧ್ಯ ಇಲ್ಲ, ಒಬ್ಬರ ಹತ್ರ ಸಾಧ್ಯ ಇಲ್ಲ. ಅದಕ್ಕೆ ಒಟ್ಟು ಮಾಡಬೇಕಾದ್ರೆ ಅಂಥದ್ದೇ ಜನ ಬೇಕು. ಲೀಡರ್ ಇಟ್ಕೊಂಡು ಅವರು ಖರ್ಚು ಮಾಡ್ತಾರೆ, ನಾವು ಅವರ ಹಿಂದೆ ಹೋಗೋದು. ಅದರಿಂದ ದೇಶ ಎಲ್ಲ ಭಾವನೆ ಎಲ್ಲರಿಗೂ ಇರುತ್ತೆ, ಎಲ್ಲ ಧರ್ಮದವರಿಗೂ ದೇಶ ಅಂತ ಪ್ರೀತಿ ಇರುತ್ತೆ. ಯಾರು ಪ್ರೀತಿ ಇಲ್ಲದವರು ಯಾರು ಇಲ್ಲ ಇಲ್ಲಿ. ಆ ಪ್ರೀತಿ ಧರ್ಮ ಆಳ್ವಿಕೆ ಉಳಿಬೇಕಾದರೆ ಧರ್ಮ ಗುರುಗಳಿಂದಲೇ ಸಾಧ್ಯ. ಇಷ್ಟೇ ಹೇಳ್ತಾ ಇದ್ದೇನೆ. ಮತ್ತು ಶೋಭಾ ಕರಂದ್ಲಾಜೆಯವರು ಕೆಲಸ ಸೆಂಟ್ರಲಿಂದ ಗ್ರ್ಯಾಂಡ್ ತಗೊಳ್ಳಿಕ್ಕೆ ಮಾಡ್ತಾ ಇಲ್ಲ ಅಂತಲೇ ಹೇಳ್ತೇನೆ ನಾನು. ಬಂದದನ್ನು ಹೇಗೆ ಯೂಸ್ ಮಾಡಿದ್ದಾರೆ ಅಂತ, ಆ ಕೆಲಸ ಆಗಿದೆ ಇಲ್ಲ. ಹೌದಿಲ್ಲ, ಈಗ ಅದು ಹೈವೇದು ನಮ್ಮದು, ಅದು ಸೆಂಟ್ರಲ್ ಹೇಳ್ತಾರೆ. ಇಷ್ಟೋರಿಗೆ ನೆನವಿದ್ದು ಇದನ್ನು ಮಳೆ ಬಂದಾಗ ಮತ್ತೆ ಮಳೆಯದು ಕಾರಣ ಕೊಡ್ತಾರೆ. ನಮಗೆ ಈ ಸರಿ ಉಡುಪಿ ಜಿ ಚಿಕ್ಕಮಗಳೂರು ಜಿಲ್ಲೆಗೆ ಜಯಪ್ರಕಾಶ್ ಹೆಗ್ಡೆ ಅವರು ಅಭ್ಯರ್ಥಿಯಾಗಿ ಬರಬೇಕಂತ ತುಂಬ ಆಸೆ ಉಂಟು ನಮಗೆ. ಹಾಗಾಗಿ ಅವರಿಗೆ ಆಲ್ರೆಡಿ ಬಿ ಜೆ ಪಿಯಲ್ಲಿದ್ದಾರೆ, ನಮ್ಮ ಹೈಕಮಾಂಡ್ ಡೆಲ್ಲಿಯಿಂದ ಮತ್ತು ಕರ್ನಾಟಕದ ಅಧ್ಯಕ್ಷ ಜಿ ಕೆ ಶಿವಕುಮಾರ್, ಸಿದ್ದರಾಮಯ್ಯರು, ನನ್ನ ಉಡುಪಿಯ ನಮ್ಮ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಒಟ್ಟು ಸೇರಿ ಅವರನ್ನು ಕಾಂಗ್ರೆಸ್ಸಿಗೆ ಬರುವ ಅಂದಾಜಲ್ಲಿ ಉಂಟು. ಅದ್ರ ಕಾಂಗ್ರೆಸ್ಸಿಗೆ ಬರಮಾಡಿಕೊಂಡು ತೆಕ್ಕೊಂಡು ಅವರಿಗೊಂದು ಲೋಕಸಭಾ ಸೀಟು ಕೊಡಬೇಕಂತ ನಾವು ಕೇಳಿಕೊಳ್ತೇವೆ. ಹೌದು, ಅವರೇ ಆಗಬೇಕಂತ ಕೇಳಿಕೊಳ್ತೇವೆ. ಹಾಂ, ಖಂಡಿತ ಖಂಡಿತ, ಉಡುಪಿ ಫುಲ್ಲು ಡೆವಲಪ್ಮೆಂಟ್ ಮಾಡಿದ್ದಾರೆ ಅವ್ರು ಮುಂಚೆ, ಇನ್ನು ಮಾಡ್ತಾರೆ ಗ್ಯಾರಂಟಿ. ಹಾಂ, ಈಗ ಸಂಸದರು ಮಾಡಿದಂಥದ್ದು ಅವರು 5 ವರ್ಷದಲ್ಲಿ ಒಂದು 2 ಸರಿ ಆದರೂ ನಮ್ಮ ಉಡುಪಿ ಜಿಲ್ಲೆಗೆ ಭೇಟಿ ಕೊಡಲಿಲ್ಲ, 2 ಸರಿ ಆದರೂ ಭೇಟಿ ಕೊಡಲಿಲ್ಲ. ಹೌದು, ಮತ್ತು ಕೆಲಸದ ಬಗ್ಗೆ ನಮಗೆ ಕೆಲವೆಲ್ಲ ಮಾಡಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನೀನು. ಮತ್ತು ಅವರು 5 ವರ್ಷ ಅವರು ಎಣಿಸಿದಷ್ಟು ಕಾರ್ಯ ನಮ್ಮ MP ಕ್ಷೇತ್ರಕ್ಕೆ ಆಗಲಿಲ್ಲ. ಹೌದು, ಇನ್ನೇನು ಡೆವಲಪ್ಮೆಂಟ್ ಆಗಲಿ ಸರ್?
ಇನ್ನು ಡೆವಲಪ್ಮೆಂಟ್ ನಮ್ಮ ರೋಡಿದ್ದೊಂದು ಪ್ರಾಬ್ಲಮ್ ಉಂಟು, ಮತ್ತು ಐ ಟಿ ಫೀಲ್ಡ್ ಒಂದು ಬರಲಿಕ್ಕುಂಟು, ಇನ್ಫೋಸಿಸ್ನವರಿದ್ದು ಆಸ್ಪತ್ರೆ, ಮತ್ತೊಂದು ಆಸ್ಪತ್ರೆ ಗೌರ್ಮೆಂಟ್ ಇದರದ್ದು ಆಸ್ಪತ್ರೆ ಆಗಲಿಕ್ಕುಂಟು, ಮೆಡಿಕಲ್ ಮತ್ತೊಂದು ಒಂದು ಭಾರಿ ಹಿಂದಿನ ಸಮಸ್ಯೆ ಒಂದು ಬಾಕಿ ಉಂಟು ಇಲ್ಲಿ ರಾಷ್ಟ್ರೀಯ, ಅವರಿಗಿರುವಾಗ ಅದು ರಾಷ್ಟ್ರೀಯ ಹೆದ್ದಾರಿ, ಆ ಸಮಸ್ಯೆ ಒಂದು ಈಗ ಬಾಕಿ ಉಂಟು, ಅದು ಅವರಿಂದಲೇ ಆಗಬೇಕು. ಹೌದು, ಮತ್ತು ಇದು ಒಂದು ಇನ್ಫೋಸಿಸ್ನವರಿದ್ದು ಇದೊಂದು ಆಲ್ರೆಡಿ ಕೈ ಹಾಕಿದ್ದಾರೆ, ಅದು ಸಹ ಇಲ್ಲಿ ಆದ್ರೆ ಅದು ಸಹ ಆಗಲಿಕ್ಕುಂಟು. ಹೌದು, ಮತ್ತು ತುಂಬ ಕೆಲಸ ಮಾಡಲಿಕ್ಕೆ ಅವರಿಂದ ನಾವು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಹೌದು, ಆದರೆ ಈಗ ಎಂತ ಗೊತ್ತುಂಟು, ಈಗ ಪಕ್ಷ ಮುಖ್ಯ ಅಲ್ಲ ಅಂತ ತೋರ್ತದೆ ನಮಗೆ ಕೆಲವು ಕಡೆ ಎಲ್ಲ ನೋಡುವಾಗ, ವ್ಯಕ್ತಿ ಬಂದರೆ ಆ ಪಕ್ಷ ಮೇಲೆ ಬರ್ತದೆ. ಹೌದು, ಆ ವ್ಯಕ್ತಿಯನ್ನು ನೋಡಿ ಪಕ್ಷಕ್ಕೆ ವೋಟ್ ಹಾಕ್ತಾರೆ, ಕೆಲವು ಸರಿ ಪಕ್ಷ ಇರ್ತದೆ ಆದರೆ ಈಗ ಈಗ ವ್ಯಕ್ತಿ ನೋಡಿ ಸಹ, ವ್ಯಕ್ತಿ ಬಂಧುಗಳ ವ್ಯಕ್ತಿ ನೋಡಿ ಸಹ ವೋಟ್ ಹಾಕ್ತಾರೆ, ಅಂದರೆ ಅವರು ಕೆಲಸ ಮಾಡಿದರು ಅಂತ ಗೊತ್ತಿರ್ತದಲ್ಲ, ಹಾಗಾಗಿ ಆ ವ್ಯಕ್ತಿಗೆ ಸಹ ಇದು ಮಾಡ್ತಾರೆ. ನಮಗೆ ಪ್ರಮೋದ್ ಅವರು ಒಳ್ಳೆ ಒಳ್ಳೆ ಜನರು, ಒಳ್ಳೆ ದಾನಿ ದಾನಿ ಅವರು ಒಳ್ಳೆ, ಅದಕ್ಕೆ ಅದಕ್ಕಲ್ಲ ಅವ್ರು ಇಲ್ಲದ್ರೆ ಸಹ ಒಳ್ಳೆಯದು ಆಗ್ತದೆ ಆಗ್ತದೆ. ಅವ್ರ ಥರ ಒಂಥರ ಮೋದಿ ಥರ ಅವರು ಒಂದು ಅವರು ಸಾಧಾರಣ ಮೋದಿ ಸ್ಟೈಲ್ ಅವ್ರದ್ದು ಒಂದು ಹಿಂದೂ ಯಾರಿಗೆ ಸಹ ಅವರವ್ರು ಅಂತಲ್ಲ ಯಾರಿಗೆ ಸಹ ಒಂದು ಒಳ್ಳೆ ಹೆಲ್ಪ್ ಆಗೋರು. ಇಲ್ಲಿ ಹಾಗೇನೇ ಇಲ್ಲ, ಹಾಗೇನೆಲ್ಲ ಕೆಲಸ ಆಗ್ತಾ ಉಂಟು, ಮಾಡಿದಾರೆ ಎಲ್ಲ ಒಟ್ಟು ಕೆಲಸ ಮಾಡಿದ್ದಾರೆ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು, ಯಾವುದಕ್ಕೆ ಸಹ ಇಲ್ಲಿ ಟೋಲ್ ಇಲ್ಲ, ಇಲ್ಲಿ ಮಲ್ಪೆಯಿಂದ ತೀರ್ಥಹಳ್ಳಿ ರೋಡ್ ಆಗ್ತದಲ್ಲ ಅದಕ್ಕೆ ಟೋಲ್ ಇಲ್ಲ, ಅದೊಂದು ಕೆಲಸ. ಮತ್ತು ಅಲ್ಲಲ್ಲಿ ಕೆಲಸ ಆಗಿದೆ, ಎಲ್ಲ ರೋಡ್ ಆಗಿದೆ, ಲೋಕಸಭೆಯಲ್ಲಿ ಯಾರಿಂದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಚಿಕ್ಕ ಚಿಕ್ಕದು ಕೆಲಸ ಆಗಿದೆ, ಒಂದು 5-5 ಲಕ್ಷದ್ದು ಒಂದು ರೋಡ್ ಎಲ್ಲ ತುಂಬ ಕಡೆ ಆಗಿದೆ. ಅದೇ ಒಂದು ಈ ಬಿ ಜೆ ಪಿಲಿ ಪ್ರಚಾರ ಮಾಡೋದಿಲ್ಲ, ಬಿ ಜೆ ಪಿಲಿ ಯಾರು ಸಹ ಪ್ರಚಾರ ಮಾಡೋದಿಲ್ಲ, ಫೋಟೋ ಹಾಕೋದಿಲ್ಲ, ಅವರವರು ಮಾಡ್ತಾರೆ ಹೋಗ್ತಾರೆ ಅಷ್ಟೇ. ಇಲ್ಲ ಬರ್ತಾರೆ, ಬರೋದನ್ನು ಗೊತ್ತಿಲ್ಲ, ಬಂದದ್ದು ಗೊತ್ತಾಗೋದಿಲ್ಲ ಅಷ್ಟೇ. ಯಾರು ನನಗೆ ಕೆಲಸ ಬೇಕಂದ್ರೆ ನಾನು ಹೋಗ್ತೇನೆ, ಇಲ್ಲಿ ಅವರದು ಸಾಧಾರಣ ಇಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲಿ ಇರ್ತಾರೆ, ಬರೋದಿಲ್ಲ ಅಂತಲ್ಲ. ಅವರು ಲೋಕಸಭೆ ದೊಡ್ಡದು, 500 ಚಿಕ್ಕಮಗಳದ ಅನ್ಕೊಂಡು ಅವರಿಗೆ ಹಾಗೆ ಒಬ್ಬರೊಬ್ಬರಿಗೆ ಸಿಗ್ಲಿಕ್ಕೆ ಆಗೋದಿಲ್ಲ, ಅದೊಂದು ಅವ್ರಿಗೆ ಎಲ್ಲಾದ್ರೆ ಒಂದು ಆಫೀಸ್ ಇರ್ತದೆ ಅಲ್ಲಿ ಅಲ್ಲಿ ಬರ್ತಾರೆ. ಹೌದು, ಉಡುಪಿಯಿಂದ 500 ಚಿಕ್ಕಮಗಳದ ಅನ್ಕೊಂಡು ಅದು ದೊಡ್ಡ ಏರಿಯಾ. ಹಾಗೆ ಎಮ್ ಎಲ್ ಎನವ್ರು ಸಹ ಒಂದೊಂದು ಸಲ ಸಿಕ್ಕೋದಿಲ್ಲ, ಇವರು ಲೋಕಸಭೆಗೆ ಸಿಗ್ತಾರೆ ಹಾಗಂತಲ್ಲ, ಒಳ್ಳೆಯದು. ಅವ್ರು ಯಾವುದೇ ಹಿಂದುತ್ವ ಆಗಲಿ ಯಾವುದಕ್ಕೆ ಆಗಲಿ ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರು ಸಹ, ಆದರೆ ಅವ್ರಿಗೆ ಇರೋದು ಮಾಡೋದಲ್ಲ, ಆದರೆ ಈಗ ನಮಗೆ ಇಲ್ಲಿ ಪ್ರಮೋದ್ ಆಗ್ಬೋದಂತ ನಮಗೆ ಪ್ರಮೋದ್ ಮಧ್ವರಾಯ್ ಜನಗಳ ಸ್ಪಂದನೆ ಮಾಡ್ತಾರೆ ಅವರು, ಅದಕ್ಕೋಸ್ಕರ ಜನಗಳ ಹತ್ರ ಅವರೇ ಖುದ್ದಾಗಿ ಅವರೇ ಜನಗಳ ಹತ್ರ ಬರ್ತಾರೆ, ಹಾಗಾಗಿ ನಾವು ಅವರನ್ನು ಜಾಸ್ತಿ ಲೈಕ್ ಮಾಡ್ತೇವೆ. ಡೆವಲಪ್ಮೆಂಟ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ತೊಂದರೆ ಇಲ್ಲ, ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಇನ್ನು ಅಂದರೆ ಮಾಡ್ತಾ ಇದ್ದಾರೆ, ಇನ್ನೂ ಆಗಲಿಕ್ಕುಂಟು, ತುಂಬ ಆಗಲಿಕ್ಕುಂಟು. ರೋಡೆಲ್ಲ ರೋಡಿದ ಬಗ್ಗೆ ಎಲ್ಲ ಒಳ್ಳೆ ಉಂಟು ರೋಡಿದ. ಸಾಮಾನ್ಯ ಜನರ ಹತ್ರ ಅವರೇ ಬಂದು ಇದಾಗಬೇಕು. ನಾವೀಗ ಒಂದ್ಸಲ ಲೋಕಸಭೆ ವಿನ್ನಾದ ಕೂಡಲೇ ಜನಗಳನ್ನು ಸ್ಪಂದನೆ ಮಾಡಬೇಕು, ನಿಮ್ದು ಎಂತ ಅಂತ. ಒಂದು ಅವ್ರದ್ದು ಬೂತ್ ಇರ್ತದಲ್ಲ, ಈಗ ಹಿರಿಯಡ್ಕ ಉಡುಪಿ ಆ ಕಡೆ ಎಲ್ಲ ಅವರು ಬಂದು ಅವರೇ ಮೀಟಾಗಿ ಜನಗಳನ್ನು ಸ್ಪಂದನೆ ತಗೊಳ್ಬೇಕು. ಜನಗಳನ್ನ ಮೀಟ್ ಆದರೆ ಒಳ್ಳೆ ಒಪಿನಿಯನ್ ಸಹ ಒಳ್ಳೆ ಬರ್ತದೆ ಅವರಿಗೆ ಸಹ. ಏನು ಅವರ ಆ್ಯಕ್ಚುಲಿ ಕೆಲಸ ತೊಂದರೆ ಇಲ್ಲ, ಜನಗಳ ಸ್ಪಂದನೆ ಕಮ್ಮಿ ಇತ್ತು ಅವ್ರದ್ದು ಅಷ್ಟೇ. ನಮಗೆ ಪಕ್ಷ ಮುಖ್ಯ, ಪಕ್ಷ ತಾಯಿ ಅಂತ, ಪಕ್ಷ ಮೇನ್, ವ್ಯಕ್ತಿ ಅವರ ಕೆಲಸದ ಮೇಲೆ ವ್ಯಕ್ತಿ ಮುಖ್ಯ ಆಗ್ತದೆ. ಜನಗಳ ಸ್ಪಂದನೆ ಮಾಡ್ತಾರಲ್ಲ, ಆ ನಂತರ ಅವರು ವ್ಯಕ್ತಿ ಮುಖ್ಯ. ಉಡುಪಿ ಚಿಕ್ಕಮಗಳೂರಲ್ಲಿ ಯಾವ ಪಕ್ಷ ಬಂದರೆ ಡೆವಲಪ್ಮೆಂಟ್ ಆಗ್ತದೆ? ಬಿ ಜೆ ಪಿ ಬಿಟ್ಟರೆ ಮತ್ತೆ ಯಾವುದು ಇದಿಲ್ಲ. ಈಗ 5 ವರ್ಷದಲ್ಲಿ ಕೂಡ ಬಿ ಜೆ ಪಿ ಇದ್ದಿತ್ತು, ಒಳ್ಳೆ ಒಳ್ಳೆ ಇದೊಂದು ಡೆವಲಪ್ಮೆಂಟ್ ಉಂಟಲ್ಲ. ಇನ್ನು ನೆಕ್ಸ್ಟ್ ಬಿ ಜೆ ಪಿ ಬಂದರೆ ಆಗ್ತದೆ, ಜಾಸ್ತಿ ಆಗ್ತದೆ. ಸಮಸ್ಯೆ ಅಂದರೆ ಹೈವೇ ಆಗಿದೆ, ಹೈವೇಲೆಲ್ಲ ಟರ್ನ್ ಗಿರ್ನೆಲ್ಲ ಕೊಟ್ಟಿದ್ದಾರೆ, ಟರ್ನನ್ನೆಲ್ಲ ಸ್ಟ್ರೈಟ್ ಮಾಡಬೇಕು, ಅವರೇ ಮಾಡಬೇಕು, ನಾವು ಹೋಗಿ ಮಾಡಲಿಕ್ಕೆ ಹೌದು. ಎಂ ಪಿಗಳಿಗೆ ಗೊತ್ತಿರ್ತದಲ್ಲ ಅವರಿಗೆ,
ಟರ್ನನ್ನು ತೆಗೆಯುವುದಿಲ್ಲ, ಓಲ್ಡ್ ಓಲ್ಡ್ ಮನೆಯನ್ನು ಹಾಗೆ ಇಡ್ತಾರೆ. ಬೇಕಾಗಿದ್ದು ದೇವಸ್ಥಾನಕ್ಕೆ ಸಹನೆಲ್ಲ ಹೊಡ್ಕೊಂಡು ಹೋಗ್ತಾರೆ ಅವ್ರು ಬೇಕಿದ್ರೆ. ಮನೆ ಹಳೆ ಮನೆ ಎಲ್ಲ ಹಾಗೆ ಬಿಟ್ಟಿದ್ದಾರೆ. ಹಾಗೆ ಶೋಭಾ ಕರಂದ್ಲಾಜಿಯವರು ಸಂಸದರಾಗಿ ಬಹುಶಃ ಈ ಹಿಂದೆ 10 ವರ್ಷದಿಂದ ಇಲ್ಲಿ ಇದೇ ರಸ್ತೆ ಅಗಲೀಕರಣದ ನಮ್ಮ ಪರ್ಕಳ ಟು ಕಡಿಯಾಳಿಗೆ ರಸ್ತೆ ಅಗಲೀಕರಣದ ವಿಷಯದಲ್ಲಿ ಜಯಪ್ರಕಾಶ್ ರೆಡ್ಡಿಯವರು ಕಾಂಗ್ರೆಸ್ನಲ್ಲಿದ್ದಾಗ ಇಲ್ಲಿಂದ ಅಲ್ಲಿ ತನಕ ಅಂದರೆ ಕಡಿಯಾಳಿ ತನಕ ಪಾದಯಾತ್ರೆ ಮಾಡಿದವರು. ಯಾಕಂತ ಹೇಳಿದರೆ ಅದರ ವಿರುದ್ಧ ಈಗ ಅವರೇ ಆಯ್ಕೆಯಾಗಿ ಬಂದಾಗಲೂ ಕೂಡ ಅಭಿವೃದ್ಧಿ ಕೆಲಸ ಇಲ್ಲಿ ನಿಂತಿರುವುದು ಪರ್ಕಳದಲ್ಲಿ ತಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಅರ್ಧದಲ್ಲಿ ನಿಲ್ಲುವುದಂತ ಹೇಳಿದರೆ ಭಾಳ ಬೇಸರ. ಇದಕ್ಕಿಂತ ಮುಂದೆ ಪರ್ಕಳ ಟು ಹೆಬ್ರಿ ಆಗ್ತಾ ಇದೆ, ಇಲ್ಲಿ ಮಾತ್ರ ಯಾಕೆ ನಿಂತು ಹಿನ್ನಡೆಯಾಗಿದೆ ಅಂತ ಹೇಳಿದರೆ ಅವರ ಕಾರ್ಯಕ್ಷಮತೆಯನ್ನು ನಾವು ಪ್ರಶ್ನೆ ಮಾಡಬೇಕು. ಯಾಕಂದರೆ ಅವರು ಬರುವುದೇ ಇಲ್ಲ ಇಲ್ಲಿ, ಬರದೇ ಕೆಲವೊಮ್ಮೆ ಉತ್ಸವ ಜಾತ್ರೆಗಳಲ್ಲಿ ಮಾತ್ರ ಊಟ ಬಡಿಸಲಿಕ್ಕೆ ಇಲ್ಲಿ ಬರಿಸಲಿಕ್ಕೆ ಬರ್ತಾರೆ ಹೊರತು ಬೇರೆ ಯಾವುದೇ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದವರ ಉಲ್ಲೇಖ ಇಲ್ಲ. ಅವರ ಪಕ್ಷದವರೇ ಅವರಿಗೆ ಹೇಳಿದರು ಗೋ ಬ್ಯಾಕ್ ಅಂತ. ನಾವು ಹಿಂದೆ ನೆನಪಿಸ್ಕೊಳ್ಬೇಕು, ಹಿಂದೆ ಕೂಡ ಅವರ ಸ್ಪರ್ಧೆಗಿಂತಾಗ ಗೋ ಬ್ಯಾಕ್ ಅಂತ ಬಂದಿತ್ತು. ಹಾಗಿರುವಾಗ ಅವರ ಕೆಲಸ ಕಾರ್ಯಗಳು ಏನೂ ಇಲ್ಲ, ಅವರು ಕೇವಲ ಸಣ್ಣ ಸಣ್ಣ ವಿಷಯಗಳ ಧಾರ್ಮಿಕ ವಿಷಯ ಇರ್ಬೋದು ಮತ್ತು ಇಲ್ಲಿ ಏನಾದರೂ ಇನ್ನಿತರ ಅಹಿತಕರ ಘಟನೆ ನಡೆದಾಗ ಅಂತಹ ಸುದ್ದಿಗಳನ್ನೇ ಇಟ್ಟುಕೊಂಡು ಮಾತಾಡಿಕೊಂಡು ಅವರು ರಾರಾಜಿಸುತ್ತಿದ್ದಾರೆ, ಜನರನ್ನು ಮರಳು ಮಾಡ್ತಿದ್ದಾರೆ. ಆದರೆ ಮೋದಿಯ ಹೆಸರು ಹೇಳಿ ವೋಟ್ ಬ್ಯಾಂಕನ್ನು ಪಡೆಯುವುದಂತೂ ಸತ್ಯ. ಹಾಗಿರುವಾಗ ಅವರ ಕೆಲಸ, ಅವರಿಗೆ ಕೃಷಿ ಸಚಿವರು, ಇಲ್ಲಿ ಕೃಷಿ ಬಗ್ಗೆ ನಾನು ಹೇಳಬೇಕಾದ್ರೆ ಅವರ 2000 ತಿಂಗಳಿಗೆ ಅಂದರೆ ವರ್ಷಕ್ಕೆ 6000 ಬರುವಂಥದ್ದೇ ಹೆಚ್ಚಿನ ಜನರಿಗೆ ಕಡಿತ ಆಗಿದೆ. ನಮ್ಮಲ್ಲಿ ಸಣ್ಣ ಸಣ್ಣ ಕೃಷಿಕರಿದ್ದಾರೆ, ಕೃಷಿಕರಿಗೆ ಆ ಸಣ್ಣ ಅಮೌಂಟ್ ಬರೋದನ್ನು ಕೂಡ ಈ ಬಾರಿ ನಾವು ಪ್ರಶ್ನೆ ಮಾಡಬೇಕೆಂದರೆ ಯಾಕೆಂದರೆ ಕೈ ತಪ್ಪಿದೆ, ಹೆಚ್ಚಿನವರದ್ದು ಕೈ ತಪ್ಪಿದೆ. ಅವರೆಲ್ಲ ಬಂದು ನಮ್ಮ ಹತ್ರ ಕೇಳ್ತಾರೆ ಈ ಥರ ಕೃಷಿಯ ಮಂತ್ರಿ ಇದ್ದಾರೆ, ಅವರ ಇಲಾಖೆಯಲ್ಲಿ ಹಣ ಸಿಗ್ತಾ ಇಲ್ಲ ಅಂತ. ಮತ್ತು ಗ್ಯಾಸ್ ಕೂಡ ಈಗ ನಾವು ಉಜ್ವಲ ಯೋಜನೆ ಯಶಸ್ವಿ ಅಂತ ಹೇಳ್ತಾರೆ, ಉಜ್ವಲ ಯೋಜನೆ ಯಶಸ್ವಿ ಆಗಿರ್ಬೋದು, ಆದರೆ ಬಡವರಿಗೆ ಪುನಃ ಮತ್ತೆ ಕಟ್ಟಿಗೆ ಅಂತ ಮುಖ ಮಾಡಿದ್ದಾರೆ. ಯಾಕಂತ ಹೇಳಿದರೆ ದರ ಜಾಸ್ತಿಯಾಗಿದೆ, ಇದನ್ನೆಲ್ಲ ಪ್ರಶ್ನೆ, ಗ್ಯಾಸ್ ಇದು ಜಾಸ್ತಿಯಾಗಿದೆ. ಈ ಥರ ಇರುವಾಗ ಅವರು ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಧಾರ್ಮಿಕ ವಿಚಾರಗಳನ್ನೇ ಒತ್ತಿಟ್ಟು ಹೇಳಿ ಇದು ಬೇಸರ ಸಂಗತಿ. ಬಹುಶಃ ಅವರು ನಮ್ಮ ಮಣಿಪಾಲದಲ್ಲೇ ಇದ್ದವರು, ನಾವು ಭಾಳ ಹತ್ತಿರದಲ್ಲಿ ಕಂಡವರು. ಹಾಗಿರುವಾಗ ಅವರ ಕಾರ್ಯಕ್ಷಮತೆ ದಕ್ಷತೆಗೆ ಅವರಿಗೆ ಉನ್ನತ ಪೋಸ್ಟ್ ಸಿಕ್ಕಿರ್ಬೋದು, ಆದರೆ ಇಲ್ಲಿ ಅವರು ಕಾಣದಂತೆ ಇರುವುದು ನಮಗೆ ಭಾಳ ಬೇಸರ. ಯಾಕೆಂದರೆ ಯಾವುದಾದ್ರು ಒಂದು ಧಾರ್ಮಿಕ ಚಟುವಟಿಕೆ ಅದಕ್ಕೆ ಕೇವಲ ಬಂದು ಹೋಗ್ತಾರೆ ಹೊರತು ಎಲ್ಲಿಯಾದರೂ ಅವಗತ್ಯ ಇದ್ದರೂ ಕೂಡ ಈಗ ಅದು ಕೂಡ ಇಲ್ಲ. ನಮಗೆ ಬೇಕಾಗಿರೋದು ಸಂಸದರು, ನಮ್ಮ ಯಾವುದೇ ಕೆಲಸಗಳಿಗೆ ಬೇಕಾಗ್ತದೆ ಅಂಥವ್ರಿಗೆ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಅವರದ್ದು ಕಾಣೋದಿಲ್ಲ. ಅವರು ಗುರುತಿಸಿಕೊಳ್ಳುವಂಥ ಕಾರ್ಯಕ್ರಮ ಯಾವುದೂ ಮಾಡಲಿಲ್ಲ. ಉಡುಪಿ ಇರ್ಬೋದು, ಚಿಕ್ಕಮಗಳೂರು ಭಾಗನೂ ಇರ್ಬೋದು, ಅಲ್ಲಿ 4 ಕ್ಷೇತ್ರ ಇದೆ, ಇಲ್ಲೂ 4 ಕ್ಷೇತ್ರ ಇದೆ, ಯಾವುದೇ ಅವರ ಕಾರ್ಯಕ್ಷಮತೆ 0 ಅಂತ ಹೇಳ್ಬೋದು. ವೀಕ್ಷಕರೇ ನೋಡಿದ್ರಲ್ಲ, ಮುಂಬರುವ ಲೋಕಸಭಾ ಚುನಾವಣೆಯ ಬಗ್ಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನರು ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಎಂದು, ಅದೇ ರೀತಿ ಈ 5 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಇನ್ನೇನು ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದೆ ಎಂಬುದರ ಬಗ್ಗೆ ಜನರು ನಮ್ಮ ಜೊತೆ ಮನಬಿಚ್ಚಿ ಮಾತಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24/7. ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ಟರೆ ಮತ್ತೆ ಯಾರು ಇಲ್ಲ. ನೀವು ಜನರ ಹತ್ರ ಎಷ್ಟು ಹೋಗಿದೆ, ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ.